ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಸೊಲೊಮೋನನು ಮಾಡಿದಂತ ಒಂದು ವಿಶೇಷ ಸಂಗತಿಯನ್ನು ನಾವು ನೋಡ್ಕೊತಾ ಇದೀವಿ. ಆರನೇ ವಚನದಿಂದ ಓದಿಕೊಳ್ಳಿ, ಪ್ರಾರಂಭ ಮಾಡೋಣ ಬೇಗ. ಸೊಲೊಮೋನನು ದೇವದರ್ಶನ ಗುಡಾರದಲ್ಲಿ ಯಹೋವನ ಮುಂದಿದ್ದ ಆ ತಾಮ್ರವೇದಿಯ ಮೇಲೆ ಆ ತಾಮ್ರವೇದಿ 1000 ಸರ್ವಾಂಗ ಹೋಮಗಳನ್ನು ಅರ್ಪಿಸಿದನು. 1000 ಸರ್ವಾಂಗ ಹೋಮಗಳನ್ನು ಅರ್ಪಿಸಿದಂತೆ ಮುಂದೆ ಬೇಗ. ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ಇದು ತುಂಬಾ ಸುಂದರವಾದದ್ದು ನೋಡ್ರಿ. ದರ್ಶನ ಕೊಟ್ಟು ದೇವರು ಅವನಿಗೆ ಅದೇ ರಾತ್ರಿ ದರ್ಶನ ಕೊಟ್ಟು ನಿನಗೆ ಯಾವ ವರ ಬೇಕು ಕೇಳಿಕೋ. ನಿನಗೆ ಯಾವ ವರ ಬೇಕು ಅವನು ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಂತೆ. ದೇವರು ಅವನಿಗೆ ಕೇಳಿದಂತೆ ಏನು ಬೇಕಂತ ನಿನಗೆ ಕೇಳಿದ್ರೆ ಸೊಲೊಮೋನನು ಆತನಿಗೆ ಏನ್ ಹೇಳಿದಂತೆ, ನೀನು ನನ್ನ ತಂದೆಯಾದ ದಾವಿದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು, ಅವನು ತೀರಿ ಹೋದ ನಂತರ ಅವನಿಗೆ ಬದಲಾಗಿ ನನ್ನನ್ನ ಅರಸನಾಗಿ ನೇಮಿಸಿಬಿಟ್ಟೆ. ಹೀಗಿರಲಾಗಿ ಹಾಗಿದ್ರೆ ದೇವರಾದ ಯಹೋವನೇ, ದೇವರೇ ಯಹೋವನೇ, ನೀನು ನನ್ನ ತಂದೆಯಾದ ದಾವಿದನಿಗೆ ನುಡಿದ ಸಾರ್ಥಕವಾಗಲಿ. ಒಂದ್ ನಿಮಿಷ, ಮೊದ್ಲು ಏನ್ ಹೇಳ್ತಾ ಇದ್ದಾನೆ, ದಾವಿದನಿಗೆ ನೀನು ನುಡಿದದ್ದು ನೆರವೇರ್ಲಿ. ಏನ್ ನುಡಿದ ದೇವರು ದಾವಿದನಿಗೆ? ದೇವರು ದಾವಿದನಿಗೆ ನುಡಿದಿದ್ದಾನೆ, ನಿನ್ನ ಸ್ಥಳದಲ್ಲಿ ನಿನ್ನ ಮಗನಾದಂತ ಸೊಲೊಮೋನನನ್ನ ಅರಸನನ್ನಾಗಿ ಮಾಡುವೆ, ಆತನ ರಾಜ್ಯ ನಿತ್ಯಕ್ಕೂ ಇರುವುದು, ನಿನ್ನ ಪ್ರತಿಯೊಂದು ಸಂತಾನದಲ್ಲಿ ನಿನ್ನ ಸಿಂಹಾಸನ ಬಿದ್ದು ಹೋಗದಂತೆ ನಿನ್ನ ಮಕ್ಕಳು ಪ್ರತಿಯೊಂದು ಸಂತಾನದಲ್ಲಿ ನಾನು ನಿನಗೆ ಒಬ್ಬ ಅರಸನನ್ನ ಕೊಟ್ಟೇ ಕೊಡ್ತೀನಿ. ನಮ್ಮ ಪ್ರಾರ್ಥನೆ ಇಲ್ಲೇ ತಪ್ಪಿರೋದು ನೋಡಿ. ಅವನು ಮಾಡಿದಂತ ಮೊದಲನೇ ಸಂಗತಿ ಏನಂತಂದ್ರೆ, ಹೊಸ ಪ್ರಾರ್ಥನೆ ಬೇಡಿಕೆ ನೀಡ್ತಾ ಇಲ್ಲ, ಮೊದಲು ತನ್ನ ತಂದೆಗೆ ದೇವರು ಮಾಡಿದಂತ ವಾಗ್ದಾನಗಳನ್ನ ಅಷ್ಟು ಮಾಡಿಬಿಡು ಸ್ವಾಮಿ ಸಾಕು, ಹೊಸದೇನು ಅಪ್ಲಿಕೇಶನ್ ಇಲ್ಲ. ಇದಕ್ಕಿಂತಲೂ ಶ್ರೇಷ್ಠ ಮುಂದೆ ಬೇಗ. ಭೂಮಿಯ ಧೂಳಿನಷ್ಟು ಅಸಂಖ್ಯವಾದಂತ ಜನಾಂಗದ ಮೇಲೆ ಅಂದ್ರೆ ಇಸ್ರಾಯೇಲರ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದೀಯಲ್ಲ. ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳೋ, ನಿನ್ನ ಪ್ರಜೆಯಾದ ಇಷ್ಟು ದೊಡ್ಡ ಜನಾಂಗವನ್ನು ಆಳೋದಿಕ್ಕೆ ಸಮರ್ಥರಾರು? ಯಾರಿಗೆ ಸಾಧ್ಯ ಅಪ್ಪ? ಕೇಳ್ತಾ ಇದ್ದೀರಾ? ನಮಗೇನ್ ಅನಿಸ್ತದೆ, ರಾಜ ಅಂದ್ರೆ ಬರೀ ಚೈನಿ ಹೊಡೆಯವನಂತ. ಅವನು ಹೇಳೋದ್ರ ಮರ್ಮ ಅಂದ್ರೆ, ಇವ್ರಿಗೆ ಇಲ್ಲಿವ್ರಿಗೆ ನದಿ ತುಂಬಿ ಹರಿತಾ ಇದೆ ಅಂತ ಅನ್ನೋ ಒಳಗಾಗಿ ಈ ಕಡೆದವರು ನಮ್ಮ ಕೆರೆ ಒಣಗಿದೆ ಅಂತ ಅಳ್ತಾರೆ. ಇವ್ರಿಗೆ ರಸ್ತೆ ಇಲ್ಲ ಅನ್ನೋ ರಸ್ತೆ ಮಾಡಿಕೊಡೋದ್ರೊಳಗಾಗಿ ಇವ್ರಿಗೆ ಅನ್ನ ಇಲ್ಲ ಅಂತ ಈ ಕಡೆಯಿಂದ ಅಂತಾರೆ. ಎಣಿಸಲಾರದಷ್ಟು ಜನ ಇವರಲ್ಲಿ ಆಡಳಿತ ಮಾಡೋದಾದ್ರೂ ಹೇಗೆ? ನಾನು ಅಷ್ಟು ಕ್ಷಮತೆ ನನ್ನಲ್ಲಿ ಇಲ್ಲ ಅಲ್ಲ. ಆದ ಕಾರಣ ಮುಂದೆ ಹೋದಮ್ಮ, ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ಅಂದ್ರೆ ಆಡಳಿತ ಮಾಡುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು, ನನಗೆ ಜ್ಞಾನ ವಿವೇಕ ಕೊಡ್ಬೇಕು. ಸ್ವಾಮಿ ಏನ್ ಕೇಳ್ತಾ ಇದ್ದಾನೆ? ಜ್ಞಾನ. ಇಲ್ಲಿ ಮೊದಲೇದಾಗಿ ನಾನು ನಿಮಗೆ ಕೇಳ್ತೀನಿ, ಸೊಲೊಮೋನನು ತನಗೋಸ್ಕರ ಏನ್ ಕೇಳ್ಕೊಳ್ತಾ ಇದ್ದಾನೆ? ಜ್ಞಾನವನ್ನ. ತನಗೋಸ್ಕರನು ಅಲ್ಲದು, ತಾನು ಜ್ಞಾನಿ ಅಂತ ಅನ್ನಿಸ್ಕೊಳ್ಳೋದಕ್ಕಲ್ಲ. ದೇವರು ಇಷ್ಟೊಂದು 1000 ಜನರಿದ್ದಾರೆ, ಇವರನ್ನ ಸಾಕೋದು ಹೇಗೆ, ಇವರನ್ನ ನೋಡಿಕೊಳ್ಳೋದು ಹೇಗೆ? ಸೊಲೊಮೋನನಿಗೆ ಚೆನ್ನಾಗಿ ಗೊತ್ತು, ಇವರನ್ನ ನೋಡ್ಕೊಳ್ತಾ ನಾನು ಎಷ್ಟು ಹುಚ್ಚಾಗ್ತೀನಿ ಅಂತಂದ್ರೆ, ದೇವರು ನನ್ನ ಜೊತೆಗೆ ಇಲ್ಲದೆ ಹೋದ್ರೆ ನಾನು ಇವರನ್ನ ನೋಡ್ಕೊಳ್ಳಿಕ್ಕೂ ಆಗಲ್ಲ, ಇವರನ್ನ ಸಾಕ್ಲಿಕ್ಕೂ ಆಗಲ್ಲ, ಇವರನ್ನ ಬೆಳೆಸ್ಕೊಳ್ಲಿಕ್ಕೂ ಆಗಲ್ಲ, ನಾನು ರಾಜನಾಗಿ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಕೇಳ್ತಾ ಇದ್ದೀರಾ? ಅದಕ್ಕೋಸ್ಕರ ತನಗೋಸ್ಕರ ಬೇಡಿಕೊಳ್ಳೋದನ್ನ ಬಿಟ್ಟು ಈ ಜನರಿಗೋಸ್ಕರ ಆತನ ಬೇಡಿಕೊಳ್ತಾ ಇದ್ದಾನೆ, ಇವರನ್ನ ನೋಡಿಕೊಳ್ಳೋದಕ್ಕೆ ನನಗೆ ಜ್ಞಾನ ಕೊಡಂತ. ಮುಂದೆ ಓದಿ. ಆಗ ದೇವರು ಸೊಲೊಮೋನನಿಗೆ ನೀನು ಘನವಾದ ಐಶ್ವರ್ಯಗಳನ್ನ ವೈರಿಗಳ ಪ್ರಾಣ ಹರಣ ವೈರಿಗಳನ್ನ ಸೋಲಿಸ್ಬೇಕು. ಯಾಕಂದ್ರೆ ಆತನ ಸುತ್ತಲೂ ವೈರಿಗಳು, ಅವರನ್ನ ಅವ್ರ ಮೇಲೆ ಜಯ ಕೊಡು ಅಂತ ನೀನು ಕೇಳಿಲ್ಲ. ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ ಆಯುಷ್ಯ ಕೊಡು ಅಂತ ಕೇಳಲಿಲ್ಲ. ನಾನು ಯಾರ ಮೇಲೆ ನಿನ್ನನ್ನು ಅರಸನಾಗಿ ಮಾಡಿದೆನೋ, ಯಾರ ಮೇಲೆ ನಾನು ನಿನ್ನನ್ನು ಅರಸವಾಗಿ ಮಾಡಿದನೋ, ಆ ನನ್ನ ಪ್ರಜೆಗಳನ್ನು ಯಾರಾದ್ರೂ ಹೇಳ್ತೀರಾ? ಆ ನನ್ನ, ನಿನಗಿರುವಂತ ಮಕ್ಕಳು ನಿನ್ನ ಮಕ್ಕಳಲ್ಲ, ಆ ಯಹೋವನ ಮಕ್ಕಳು. ನೀನಿರುವಂತ ದೇಶ ನಿನ್ನ ದೇಶವಲ್ಲ, ಆ ಯಹೋವನ ಮಕ್ಕಳು. ನೀನಿರುವಂತ ಊರು ನಿನ್ನ ಊರಲ್ಲ, ಆ ಯಹೋವನ ಜನರು. ನಿನ್ನ ಅಕ್ಕಪಕ್ಕದಲ್ಲಿರುವವರು ನಿನ್ನ ಅಕ್ಕಪಕ್ಕದವರಲ್ಲ, ಅವರ ಮಧ್ಯದಲ್ಲಿ ನಿನ್ನನ್ನು ಅವರ ಅಕ್ಕಪಕ್ಕವಾಗಿ ಯಹೋವನಿಟ್ಟು. ಅರ್ಥ ಆಗ್ತಾ ಇದೆಯಾ?
ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಳೋರು ಜೀವನದಲ್ಲಿ ಹೇಳಿ ಬಂದಿದ್ದಾರೆ, ಬಂಡುತನ ಅಲಕ್ಷ್ಯ ಮಾಡೋರು ಇನ್ನೂ ಕಷ್ಟದಲ್ಲಿರೋದನ್ನು ನೋಡ್ತಾ ಇದ್ದೀನಿ, ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀನಿ, ಇನ್ನೂ 10 ವರ್ಷ ಆ ಪರಿಸ್ಥಿತಿಯಲ್ಲಿ ಕಳಿಬೇಡ್ರಿ, ಈಗಾದರೂ ಈಗಲಾದರೂ ವಾಕ್ಯವನ್ನು ಸ್ವೀಕರಿಸಿಕೊಂಡು ಬೆಳಿಲಿಕ್ಕೆ ಮನಸ್ಸು ಮಾಡಿ. ನೋಡಿ, ದೇವರಿಗೆ ಯಜ್ಞ ಅರ್ಪಿಸಿದವನು ಇವನು, ಅವನನ್ನು ಮೆಚ್ಚಿಸಿದವನು ಇವನು. ಬೇಡಿಕೊಳ್ಳುವ ಸಮಯ ಬಂದಾಗ ನಾನು ಮೆಚ್ಚಿಸಿದ್ದೀನಿ, ನಾನು ಪ್ರಾರ್ಥಿಸಿದ್ದೀನಿ, ನಾನು ಯಜ್ಞ ಅರ್ಪಿಸಿದ್ದೀನಿ ಅಂತ ತನಗೋಸ್ಕರ ಕೇಳಿಕೊಳ್ಳೋದು ಬಿಟ್ಟು ದೇಶಕ್ಕೋಸ್ಕರ ಕೇಳಿಕೊಳ್ತಾ ಇದ್ದಾನೆ. ದೇವರ ಆತ್ಮ ನೋಡ್ದ, ನನ್ನ ಜನರಿಗೆ ಹೇಳು, ಕಿವಿ ಹಿಡಿದು ಹೇಳ್ದಂಗಿತ್ತು, ನನ್ನ ಜನರಿಗೆ ಹೇಳು, ನನ್ನನ್ನು ಮೆಚ್ಚಿಸೋರು ಅವರೇ, ಅವರೇ ನನ್ನನ್ನು ಮೆಚ್ಚಿಸಿದ ಹೋದ್ರೆ ಇನ್ಯಾರು ನನ್ನನ್ನು ಮೆಚ್ಚಿಸೋರು? ನನ್ನನ್ನು ಮೆಚ್ಚಿಸೋರು ಅವರೇ, ತಮ್ಮ ಜೀವಿತದಿಂದ ತ್ಯಾಗವಾಗಿ ನನಗೆ ಯಜ್ಞ ಅರ್ಪಿಸೋರು ಅವರೇ. ಅದೇ ವೇಳೆಗೆ ನಾನು ಅವ್ರಿಗೋಸ್ಕರ ಉತ್ತರ ಕೊಡಲಿಕ್ಕೆ ತಯಾರಿರುವಾಗ ಕಣೇ ಹೆಜ್ಜೆಯಲ್ಲಿ ತಪ್ಪಬಾರ್ದು. ಆ ಒಂದು ವೇಳೆ ಅವರು ತಮ್ಮ ಜನರಿಗೋಸ್ಕರ ದೇಶಕ್ಕೋಸ್ಕರ ಪ್ರಾರ್ಥಿಸೋದಾದರೆ, ಯಾಕೋ ಯಾರು ಏನೇನು ಹೇಳ್ತಾ ಇಲ್ಲ, ಏ ನಿನಗೋಸ್ಕರವೇ ಪ್ರಾರ್ಥನೆ ಮಾಡಿಕೊಳ್ಳುವವನೇ ಕೇಳು, ನಿನಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಿಕೊಳ್ಳುವವಳೇ ಕೇಳು, ಇಷ್ಟು ವರ್ಷ ಪ್ರಾರ್ಥನೆ ಮಾಡಿದಾಗ್ಯೂ ಆ ಉತ್ತರ ಬರದೇ ಇರುವುದಕ್ಕಾಗಿ ಯಹೋವನು ಉತ್ತರವನ್ನು ಕೊಟ್ಟಿದ್ದಾನೆ, ಕಾರಣವನ್ನು ತೋರಿಸಿದ್ದಾನೆ, ಅದನ್ನು ಕಿವಿಗೊಟ್ಟು ಕೇಳು. ಯಾಕೆ ಗೊತ್ತಾ ಏನ್ ಹೇಳ್ತಾ ಇದ್ದಾನೆ ನೋಡಿ, ಮುಂದೆ ಬೇಗ ಹೋದಮ್ಮ, ಇದು ಸಂದೇಶ ಅಲ್ಲ, ದೇವರು ನನ್ನ ಜೊತೆಗೆ ಮಾತನಾಡಿ ಹೇಳಿದಂತ ಸಂಗತಿ. ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡು, ನನ್ನ ಜನಗಳಿಗೋಸ್ಕರ ಜ್ಞಾನ ವಿವೇಕವನ್ನು ಮನಸ್ಸಿಟ್ಟು ಅವುಗಳನ್ನು ಕೇಳಿಕೊಂಡಿದ್ದರ ನಿಮಿತ್ತವಾಗಿ ಅವು ನಿನಗೆ ದೊರಕುವವು. ಅವು ನಿನಗೆ ಗಟ್ಟಿಯಾಗಿ ಹೇಳ್ತೀರಾ, ಅವು ನಿನಗೆ ದೊರಕುವವು. ಆದ್ರೆ ಇದಲ್ಲದೆ ಅದಲ್ಲದೆ, ಮೊನ್ನೆ ನಂಬರ್ 1 ಸೊಲೊಮೋನನು ಅತಿ ಐಶ್ವರ್ಯವಾದಂತ ಅರಸನಾಗಿ ಹುಟ್ಟಲಿಲ್ಲ. ಸೊಲೊಮೋನ್ ಹುಟ್ಟಿದಾಗ ಲೋಕದಲ್ಲಿ ದಾವಿದನು ಎಲ್ಲರಿಗಿಂತಲೂ ಐಶ್ವರ್ಯವಂತನಾಗಿರಲಿಲ್ಲ. ಆದರೆ ಸೊಲೊಮೋನನು ಸಾಯುವಾಗ ಈ ದಿನದವರೆಗೆ ಅಂತ ಐಶ್ವರ್ಯವಂತನು ಹುಟ್ಟಿದ್ದೇ ಇಲ್ಲ. ಕಾರಣ ನೋಡ್ಕೊಳ್ಳೋಣ, ಎಷ್ಟೊಂದಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಅದೆಲ್ಲವುಗಳ ಜೊತೆಗೆ ಇದಲ್ಲದೆ ನಾನು ನಿನಗೆ ಘನ ಧನೈಶ್ವರ್ಯ, ನೀನು ಕೇಳ್ಕೊಳ್ಳಿಲ್ಲ ಆದ್ರೆ ನಾನು ನಿನಗೆ ಕೊಡ್ತೀನಿ. ನೀನು ಏನು ಬೇಡ್ಕೊಳ್ತೀಯೋ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರು, ಯಾಕೆಂದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ದೇವರಿಗೆ, ದೇವರ ಆತ್ಮನಿಗೆ ಸ್ವಾರ್ಥತೆ ಕಂಡು ಬರ್ತಾ ಇದೆ. ನಿನಗೆ ನಾನು ಘನ ಧನ ಐಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ. ಮುಂದೆ ಇಂಥ ಘನ ಧನೈಶ್ವರ್ಯ, ಘನ ಐಶ್ವರ್ಯ ಅಂದ್ರೆ, ಅಯ್ಯೋ ಇದು ಎಷ್ಟು ಜನರಿಗೆ ಅರ್ಥ ಆಗ್ತದೆ ಅಲ್ಲ ಗೊತ್ತಿಲ್ಲ. ಪ್ರಾರ್ಥನೆಗೆ ಯಾವ ರೀತಿ ಉತ್ತರ ಪಡೆದುಕೊಳ್ಳೋದು ಎಂಬುದನ್ನ ದೇವರು ಈ ರೀತಿ ದಿನ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ, ನಾ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ವಾಗ್ದಾನವನ್ನು ನಿನ್ನ ಜೊತೆ ಮಾಡ್ಕೊಳ್ತಾ ಇದ್ದಾನೆ. ಯು ಆರ್ ನಾಟ್ ಅಂಡರ್ಸ್ಟುಡ್ ದ ಪವರ್ ಆಫ್ ಇಂಟರ್ಸೆಷನ್. ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರ ಬಲವನ್ನು ನೀನು ಅರ್ಥಕೊಳ್ಳೋದಕ್ಕೆ ಕಾರಣ, ನಿನಗೋಸ್ಕರವೇ ನೀನು ಪ್ರಾರ್ಥನೆ ಮಾಡಿ 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 ಬೇಡಿಕೊಂಡಂತ 10 ಸಂಗತಿಗಳಲ್ಲಿ ಒಂದನ್ನಾದರೂ ಎರಡನ್ನಾದರೂ ಪೂರ್ಣವಾಗಿ ಪಡೆದುಕೊಳ್ತಾ ಕೊರಕ್ತಾ ಇರೋದು ಇದೇ ಕಾರಣಕ್ಕಾಗಿ. ಆತನು ಘನ ಐಶ್ವರ್ಯಗಳನ್ನು ಕೇಳಿಕೊಳ್ಳಿಲ್ಲ, ಆತನು ತನ್ನ ನಾಮ ಮಹಿಮೆಗೋಸ್ಕರ ಕೇಳಿಕೊಳ್ಳಿಲ್ಲ, ವೈರಿಗಳ ಪ್ರಾಣವನ್ನು ಕೇಳಿಕೊಳ್ಳಿಲ್ಲ, ದೀರ್ಘ ಆಯುಷ್ಯವನ್ನು ಕೇಳಿಕೊಳ್ಳಿಲ್ಲ. ಆತನು ಕೇಳಿಕೊಂಡಿದ್ದು ಒಂದೇ, ದೇವರೇ ನೀನು ನನಗೆ ಕೆಲಸ ಕೊಟ್ಟಿದ್ದೀಯಲ್ಲ, ಆ ಕೆಲಸ ಏನಂದ್ರೆ ನಾನು ಈ ಜನರನ್ನ ನೋಡಿಕೊಳ್ಬೇಕಲ್ಲ, ನೀನಿಲ್ಲದೆ ನಾನು ಹೇಗೆ ನೋಡಿಕೊಳ್ಳೋದು, ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ನೀನು ನನಗೆ ಜ್ಞಾನವನ್ನು ಕೊಡು. ಆ ಜನರ ಬೇಡಿಕೆ, ಆ ಜನರ ಭಾರ ಆತನ ಹೃದಯದಲ್ಲಿ ಇರುವುದರಿಂದ ದೇವರು ಅವರು ಆತನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ. ಏನಂದ್ರೆ ನೀನು ಅವರಿಗೋಸ್ಕರ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನಾನು ನಿನಗೆ ನೀನು ಕೇಳದಂತ ಘನ ಐಶ್ವರ್ಯ ದೀರ್ಘಾಯುಷ್ಯ. ಬರುವ ದಿನದಲ್ಲಿ ನಾವು ಪ್ರಾರ್ಥನಾ ಕೂಟಗಳನ್ನ ಇಟ್ಕೊಳ್ಳಿಕ್ಕಿದ್ದೇವೆ, ಗುಣಪಡಿಸುವಿಕೆ, ಡೆಲಿವರೆನ್ಸು, ಆಶೀರ್ವಾದ ಇದೆಲ್ಲ ಹೋಯ್ತು, ಅದು ಬಂದೇ ಬರಬೇಕು, ಯಾಕಂದ್ರೆ ನೀವು ದೇವರ ಮಕ್ಕಳು. ಆದ್ರೆ ನಾವು ಕೂಡುವಾಗ ನಾವು ಪ್ರಾರ್ಥಿಸುವುದು ಕರ್ನಾಟಕಕ್ಕೋಸ್ಕರ. ನೀವು ಕರ್ನಾಟಕಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರ ಆತ್ಮ ನನಗೆ ಹೇಳ್ದ, ಪ್ರಾರ್ಥನಾ ವೀರರಿಗೆ ಹೇಳು, ಯಾವನು ತನ್ನ ಮನಸ್ಸಿನಿಂದಲೂ ಹೃದಯದಿಂದಲೂ ನಿನ್ನ ಜೊತೆಗೆ ಈ ಪ್ರಾರ್ಥನೆಗೆ ಕೂಡಿಕೊಳ್ತಾನೋ, ಇದು ಸೊಲೊಮೋನನ ಜೊತೆಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ನಾನು ಅವರ ಜೊತೆಗೆ ಮಾಡಿಕೊಳ್ತೇನೆ. ನಾನು ಇದನ್ನು ಬೋಧಿಸ್ತಾ ಇಲ್ಲ, ದೇವರು ಮಾಡಿಕೊಂಡಂತ ಒಡಂಬಡಿಕೆಯನ್ನು ನಿನಗೆ ಹೇಳ್ತಾ ಇದ್ದೀನಿ. ಇದನ್ನೇ ದೇವರು ನನ್ನ ನಿನ್ನ ಜೊತೆ ಮಾಡಿಕೊಳ್ತಾ ಇರುವಂತ ಒಡಂಬಡಿಕೆ. ನಾನು ಒಪ್ಪಿಸ್ಕೊಟ್ಟಿದ್ದೀನಿ. ಯಾರಾದರೂ 29ನೇ ತಾರೀಕಿಗೆ ಸ್ಯಾಲ್ರಿ ತಗೊಂಡಿದ್ದೀರಾ? 29ನೇ ತಾರೀಕಿಗೆ ಸ್ಯಾಲ್ರಿ ತಗೊಂಡಿದ್ದೀರಾ? ನಾನು ಕೇಳಿದೆ, ದೇವರೇ ನನಗೆ ಸ್ವಲ್ಪ ಸ್ಯಾಲ್ರಿ ಬೇಕಂತ. ದೇವರು ಫಡ್ ಅಂತ ಹೊಡೆದ. ಯಾಕಪ್ಪ ಸ್ವಾಮಿ ಹಿಂಗೆ ಹೇಳ್ತೀಯ ಅಂತಂದ್ರೆ ದೇವರು ಹೇಳ್ದ, ನಾನು ಸ್ಯಾಲ್ರಿ ಕೊಡಲ್ಲ.
ಮತ್ತೆ ನಾನು ಏನ್ ಮಾಡ್ಲಿ, ಹೆಂಗ್ ಬದುಕದ? ದೇವ್ರ ಹೇಳ್ದ ನಾನು ಸ್ಯಾಲ್ರಿ ಕೊಡಲ್ಲ, ಆಶೀರ್ವಾದಗಳನ್ನು ಕೊಡ್ತೇನೆ. ಕೇಳಿ ಒಂದ್ ನಿಮಿಷ. ಕೆಲವರು ಆಶೀರ್ವಾದಗಳನ್ನ ತೆಗೆದುಕೊಂಡು ಬಿಟ್ಟು ನಾನು ಬರೀ ಆಶೀರ್ವಾದ ತೆಗೆದುಕೊಂಡು ಜೀವಿಸೋದು ಹೇಗೆ, ನಾನು ಯಹೋವನಿಗೋಸ್ಕರ ಕೆಲಸನೂ ಮಾಡ್ಬೇಕಂತ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಕೆಲವರು ಆಶೀರ್ವಾದಗಳನ್ನ ತೆಗೆದುಕೊಂಡು ಮೈ ಉಂಡ್ಕೊಂಡು ಮಲಗ್ಬಿಡ್ತಾರೆ. ನೀನು ಅದನ್ನ ಸ್ಯಾಲ್ರಿ ಅಂತ ತಿಳ್ಕೊಂಡಿದ್ದೀಯಾ? ವ್ಯತ್ಯಾಸ ಅರ್ಥ ಆಯ್ತಾ? ನಾನು ಕೇಳಿದೆ, ಹೌದಲ್ಲ ಸ್ವಾಮಿ, ಸ್ಯಾಲ್ರಿ ಅಂದರೆ 1ನೇ ತಾರೀಕು ಬೇಕು, ಆಶೀರ್ವಾದ ಅಂದರೆ ತಾರೀಕು ಬೇಕಾ? ಯಾಕೆ ಯಾರೇನು ಹೇಳ್ತಾ ಇಲ್ಲ ದೇವ್ರೆ? ಇವತ್ತು 29 ತಾರೀಕು, ಅದು ನಿನ್ನ ಪ್ರಾಬ್ಲಮ್. ಅಯ್ಯೋ ದೇವ್ರೆ, ನನ್ನ ಪ್ರಾಬ್ಲಮ್ ಆದರೆ, ಯಾಕಂದರೆ ನಿನ್ನ ಮನಸ್ಸಿರೋದು ಸ್ಯಾಲ್ರಿ ಮೇಲೆ, ನಾನು ಕೊಡೋದು ಆಶೀರ್ವಾದ. ಅದರ ಅರ್ಥ ಏನು ಸ್ವಾಮಿ ಅಂತ ಕೇಳಿದಾಗ ದೇವರಾತ್ಮ ಸುಂದರವಾಗಿ ಬಿಡಿಸಿದ, ನಾನು ಎಲ್ಲರಿಗೂ ಆಶೀರ್ವಾದ ಮಾಡ್ತೇನೆ, ಅದರಲ್ಲಿ ಕೆಲವರು ಮಾತ್ರ ನನಗೋಸ್ಕರ ಕೆಲಸ ಮಾಡೋದಕ್ಕೆ ತಿರುಗಿ ಬರ್ತಾರೆ. ನಾನು ಅವ್ರನ್ನ ಕೆಲಸದವ್ರಂತ ಕರೆಯಲ್ಲ, ಪ್ರೀತಿಸುವಂಥ ಮಕ್ಕಳು ಅಂತ ಕರಿತೀನಿ. ಇನ್ನು ಕೆಲವರು ಅದನ್ನು ಪಗಾರ ಅಂತಲೂ ನೋಡಲ್ಲ, ನನಗೆ ದೇವರು ನನ್ನ ಎಷ್ಟು ಆಶೀರ್ವಾದ ಮಾಡಿದ ನೋಡ್ರಿ, ನಾನೇ ಯೋಗ್ಯ ಅಂತ ಹೇಳ್ಕೊಂಬಿಟ್ಟು ಹೋಗ್ಬಿಡ್ತಾರೆ. ಅವರನ್ನು ಕೊನೆ ದಿನ ನಾನು ನೋಡ್ಕೊಳ್ತೀನಿ. ನೀನೇನು ಮಾಡ್ತೀಯ ಅಂದ, ದೇವರೇ ಆಶೀರ್ವಾದ ಕೊಡು, ಕೊಡದೇ ಇರು, ನಾನು ಮಾಡೋದೇ ಕೆಲಸನೇ ಮಾಡ್ತೀನಿ ಸ್ವಾಮಿ, ನಾನು ನಿನಗೋಸ್ಕರ ಬಂದಿದ್ದೀನಲ್ಲ. ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ನಾ ದೇವರೇ ಅನ್ನು, ಹೌದು ಸ್ವಾಮಿ, ನಿಜ ಸ್ವಾಮಿ, ಆತನು ಕೊಡುವಂಥ ಆಶೀರ್ವಾದಕ್ಕೆ ನಾವು ಆತನಿಗೋಸ್ಕರ ಮಾಡುವಂಥ ಕೆಲಸವನ್ನು ಹೋಲಿಸ್ಲಿಕ್ಕೆ ಆಗ್ತದ? ಅರ್ಥ ಆಗ್ತಾ ಇಲ್ಲ. ಈ ಲೋಕದಲ್ಲಿನೂ ಪಗಾರ ಕೊಡ್ತಾರೆ, ನಿನ್ನನ್ನು ಎಮ್ಮೆ ಕತ್ತೆ ದುಡ್ದಂಗೆ ದುಡಿಸ್ಕೊಂಡು ಬಿಟ್ಟು ನಾಯಿಗೆ ಕೊಡುವ ಊಟದಂತೆ ಸಣ್ಣ ಪಗಾರ ಕೊಡ್ತಾರೆ. ಆದರೆ ಅವನೊಬ್ನಿದ್ದಾನೆ, ನೀನು ಕೆಲಸ ಮಾಡು, ಮಾಡದೇ ಇರು, ಮಾಡು ಮಾಡದೇ ಇರು, ಕೊಡ್ತಾನೇ ಇರ್ತಾನೆ, ಕೊಡ್ತಾನೇ ಇರ್ತಾನೆ. ಯಾಕಂದರೆ ಕೊಡೋದೇ ಆತ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಆತನಿಗೆ ಕೊಡ್ತಾ ಇರೋದ್ರೆ ಆತನು ತನ್ನ ಶ್ರೇಷ್ಠತೆಯನ್ನು, ನಿನ್ನ ಯೋಗ್ಯತೆಯನ್ನು ನೋಡದೆ ತನ್ನ ಶ್ರೇಷ್ಠತೆಯ ಆತ್ಮದಲ್ಲಿ ನೀನು ಕೊಡ್ತಾ ಇದ್ದಾನೆ. ಅದರರ್ಥ ನೀನು ತಿನ್ಕೊಂಡು ಬಿಟ್ಟು ಸುಮ್ಮನಿದ್ದು ಬಿಡೋದಂತ ಇಲ್ಲಯ್ಯ. ಆತನಿಗೋಸ್ಕರ ಪರಿಶ್ರಮ ಪಡೋದು. ಸಿಗ್ತದೆ ಅಂತಲ್ಲ, ಸಿಕ್ಕಿದೆ ಅಂತ. ಮದುವೆ ಫಿಕ್ಸ್ ಆದವರು, ಮದುವೆ ಮಾಡ್ಕೊಳ್ಳಿಕ್ ಹೋಗ್ತಾ ಇರೋರು, ನಿಮ್ಮ ಬಾಳ್ವೆಯಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ. ಯಾರೇ ಬರಲಿ, ಹೇಗೆ ತೊಟ್ಟಿರಲಿ, ಅವರ ಯೋಗ್ಯತೆಯನ್ನು ನೋಡಿ ಅವ್ರನ್ನ ಟ್ರೀಟ್ ಮಾಡಬೇಡಿ. ನಿಮ್ಮ ರಾಜನ ಯೋಗ್ಯತೆಗೆ ಅನುಗುಣವಾಗಿ ಊಟನೇ ಮಾಡಲ್ಲ ಹುಡುಗಿಯರು. ಮೊದಲೇ ಮತ್ತೆ ಸ್ಕೂಲಲ್ಲಿ ಹೋದ್ರೆ ಎಷ್ಟು ತಪ್ಪು ಬೀಳ್ತಾರೆ, ಎನ್ ಸಿ ಸಿ ಅಲ್ಲಂತೂ ಹೋಗೋದನೇ ಇಲ್ಲ. ಈ ಸಭೆಯಲ್ಲಿ ಹೆಂಗಂತೆ? ಸ್ವಲ್ಪ ಗಟ್ಟಿ ಊಟ ಮಾಡ್ರಮ್ಮ, ಇದು ಶರೀರ ನಿನ್ನದಲ್ಲ, ದೇವ್ರು ಕೊಟ್ಟಿರುವಂಥ ಗರ್ಭಗುಡಿ ಇದು, ಇದು ಗಟ್ಟಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಸುಮ್ಮನೆ ಲೋಕದ ಭಾವದಲ್ಲಿ ಬಂದು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಉಪವಾಸ ಬೀಳ್ತೀಯ ಹುಚ್ಚಿ? ನಿನ್ನ ಬೋಧನೆ ಲೋಕದಿಂದ ಅಲ್ಲ ಹುಚ್ಚಿ. ಅಣ್ಣ ಕೊಟ್ಟಂಥ ದೇವರಿಗೆ ಸ್ತೋತ್ರ ಹೇಳಿ ಚೆನ್ನಾಗಿ ಉಂಡ್ಕೊಂಡಿರು. ನೀನು ಹೆಂಗೆ ಮೇಂಟೈನ್ ಮಾಡಿದ್ರು, ದೇವ್ರು ಯಾವನನ್ನ ಇಟ್ಟಿದಾನಲ್ಲ ಅವನ್ನೇ ಮಾಡ್ಕೊಳ್ಳೋದು. ಸುಮ್ಮನೆ ತಾಯಿಗೆ ಟೆನ್ಷನ್, ಊಟ ಮಾಡಲ್ಲ ಊಟ ಮಾಡಲ್ಲ, ಊಟ ಗಂಜಿ ಕುಡ್ದು ಮಲ್ಕೊಳ್ತಾರೆ. ಎಲ್ಲಿ ಹೋಗ್ತಾರೆ? ಇಲ್ಲಿ ಸಭೆಗೆ ಬಂದರೆ ಚಪ್ಪಳೆ ತೊಡ್ಲಿಕ್ಕೆ ಶುರು. ಸ್ಕೂಲ್ಗೆ ಹೋದರೆ ಸ್ಕೂಲ್ ಮುಗಿದ್ರೊಳಗೆ ಬಸ್ಸಲ್ಲಿ 3 ಸಾರಿ ಹೆಸರು ತಪ್ತಾರೆ. ಊಟ ಮಾಡ್ರಮ್ಮ ಅಂದ್ರೆ ಮಾಡಲ್ಲ. ಈ ಹುಡುಗರು ಬೇರೆ ಕತೆ, ಮನೆಯಲ್ಲಿ ಉಣ್ಣಲ್ಲ, ಹೊರಗಡೆ ಎಲ್ಲ ಉಣ್ತಾರೆ, ಬರೀ ಅವ್ರಿಗೆ ಊಟ ಬೇಕು. ಜೋಕೆ, ಮನೆಯಲ್ಲಿ ತಾಯಿ 2 ಸಾರಿ ತೊಳೆದು ಅಡುಗೆ ಮಾಡ್ತಾಳೆ, ಅದವಳು ಪ್ರೀತಿ. ಹೊಡಗೆ ಹೊಡಗಿನವರು ದುಡ್ಡಿಗೋಸ್ಕರ ತೊಳಿದೇನೆ ತಿನ್ನಿಸ್ತಾರೆ, ಅದು ಅವ್ರ ಆಶೆ. ಯಾರು ಬೇಕೋ ಆರಿಸ್ಕೊಳ್ಳಿ, ಸತ್ಯ ನುಡಿತಾ ಇದ್ದೀನಿ. ಕೆಲವೊಂದ್ಸಾರಿ ಈ ಪ್ರಾಕೃತಿಕ ಸಂಗತಿಗಳನ್ನು ಸಭೆಯಲ್ಲಿ ಮಾತಾಡೋದು ಅವಶ್ಯ ಆಗಿಬಿಟ್ಟಿದೆ ಈ ದಿನಗಳಲ್ಲಿ. ಡಿಗ್ನಿಟಿ ಅಂತ ಈ ಲೋಕಕ್ಕೆ ಬೀಳಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಿಯಲ್ ಡಿಗ್ನಿಟಿ ಹೇಳ್ತೀನಿ ಕೇಳಿ, ನಿಮ್ಮ ರಿಯಲ್ ಡಿಗ್ನಿಟಿ ಹೇಳ್ತೀನಿ ಕೇಳ್ರಿ. ಸಿಂಹಾಸನ ರೂಢನಾಗಿರುವಂಥ ಯೆರೂಶಲೇಮಿನ ಅರಸನು, ದೇವಾದಿ ದೇವನು, ಕರ್ತರ ಕರ್ತನು, ಭೂಪರಲೋಕಗಳ ಒಡೆಯನು, ನಿನ್ನನ್ನು ವಾಕ್ಯದಲ್ಲಿ ಸಮಯನ ಕಳೆದು ನಿನಗೋಸ್ಕರ ಸೃಷ್ಟಿ ಮಾಡಿದಂಥ ಪ್ರತಿಯೊಂದು ಸಂಗತಿಯಲ್ಲಿ ನೀನು ಆನಂದದಿಂದ ಪಾಲ್ಗೊಂಡು ಸದೃಢಳಾಗಿ ಸದೃಢನಾಗಿ ನಿಂತುಕೊಂಡು ಸಭೆಯಲ್ಲಿ 5 ಗಂಟೆ ಗಿಟಾರ್ ಬಾರಿಸಿ ಕರ್ತನಿಗೆ ಸೇವೆ ಸಲ್ಲಿಸಿ ಮಹಿಮೆ ತರುವಂಥದಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿಸಿದ್ದಾನೆ. ಸುಮ್ಮನೆ ಊಟ ಬಿಟ್ಟು ಸಭೆಯಲ್ಲಿ ಹಾಡ್ಲಿಕ್ಕೂ ಬರದೆ ಬೀಳಲಿಕ್ಕಲ್ಲ. ಯಾರು ಸರ್ ಗಟ್ಟಿಯಾಗಿ ಹೇಳ್ತೀರಾ? ಗಟ್ಟಿಯಾಗಿ ಹೇಳ್ತೀರಾ? ಗಟ್ಟಿಯಾಗಿ ಹೇಳ್ತೀರಾ? ಕೆಲವೊಂದ್ಸಾರಿ ರಾತ್ರಿ 11 ಗಂಟೆಗೆ ವಾಕಿಂಗ್ ಹೋಗ್ತೀನಿ ನಾನು. ನಿನ್ನೆ ನನ್ನ ತಾಯಿ ಮೇಲೆ ಎಷ್ಟು ಪ್ರೀತಿ ಬಂದ್ಬಿಡ್ತು ಅಂದ್ರೆ, ಇವತ್ತು ಸಭೆಗೆ ಬರೋರಿದ್ರು ಅದಕ್ಕಾಗಿ ಪ್ರೀತಿ. ಹಿಂಗೆ ಬಿರಿಯಾನಿ ಮಾಡಿದ್ರು ಅಂದ್ರೆ, ರಾತ್ರಿ ನಾನು ಊಟನೇ ಮಾಡೋನಲ್ಲ, ಬಿರಿಯಾನಿ ತಿನ್ನಿಸ್ಬಿಟ್ರು. ನಿನ್ನೆ ಎಷ್ಟು ಬಿರಿಯಾನಿ ತಿನ್ನಿಸಿದ್ರು ಅಂದ್ರೆ, ನಾನು ಅಂದ್ಕೊಂಡಿ 2 ದಿನ ನನಗೆ
ಏನ್ ಹೇಳ್ತೀವಿ ಅದು ಮದ ಹಿಡಿದ್ಬಿಡ್ತದಂತ. ಸೊ ರಾತ್ರಿ ಒಂದು ಆಸಿಡಿಟಿ ಗುಳಿಗೆ ಬೇಕಿತ್ತು, 1.5 kilometer ಆಸಿಡಿಟಿ ಶಾಪ್. ಏನ್ ಮಾಡಿದ್ ಗೊತ್ತಾ, ಬೈಕ್ ಒಯ್ಲಿಲ್ಲ ನಾನು, ಸುಮ್ಮನೆ ನೀಟಾಗಿ ಟಿ ಶರ್ಟ್ ಹಾಕೊಂಡ್ಬಿಟ್ಟು, ಬರ್ಮಡ ಹಾಕೊಂಡ್ಬಿಟ್ಟು, ಸ್ಲೀಪರ್ ಹಾಕೊಂಡ್ಬಿಟ್ಟು ವಾಕಿಂಗ್ ಹೋದೆ. ಬರೋದ್ರೊಳಗಡೆ ಇಷ್ಟು ಬೆವರು ಅಂದ್ರೆ ಬಿರಿಯಾನಿ ಎಲ್ಲ ಕರಿಗೋಗಿತ್ತು. ಕರಗಿಸೋದು ಅರಗಿಸೋದಿದ್ರೆ ತಿನ್ನಿ, ಅರಗಿಸೋದಿಲ್ದೆ ಹೋದ್ರೆ ತಿನ್ಬೇಡಿ, ಪಾಯ್ಸನ್ ಆಗುತ್ತೆ. ನಡ್ಕೊಂಡು ಗುಡ್ಡ ಹತ್ತೆ ಇಳಿದು ಬಂದೆ. ನಾವು ವಾಕಿಂಗ್ ಹೋಗ್ತೀವಿ, ಎಂತ ವಾಕಿಂಗ್ ಹೋಗ್ತೀವಿ, ಎಲ್ಲಿ ಟೌನಲ್ಲಿ ಇರ್ಬೇಕು. ಮಗನಿಗೆ ಹೇಳ್ತೀವಿ ಗಾಡಿ ತಗೊಂಡು ಅದು ಬಂದು ನಿಂತಳಪ್ಪ, ಟಕ 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 ಶಬ್ದ ಆಯ್ತು, ಏರ್ಸೋ ಗಾಡಿ. ದಟ್ ಇಸ್ ಅವರ್ ವಾಕಿಂಗ್. ನೀವು ನಗೋದು ನೋಡಿದ್ರೆ ಡೌಟ್ ಬರ್ತದೆ, ಯಾರೋ ನಿಮ್ ಜೊತೆಗೆ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅಲ್ವಾ. ನೀರು ಕುಡಿಯುವಲ್ಲಿ ದ್ರಾಕ್ಷ ಕಡಿದ್ರು, ದ್ರಾಕ್ಷರಸ ಕುಡಿದ್ರು ಜೀವನ ಮಾಡ್ಬೋದಾ ಹೇಳಿ ನೋಡೋಣ, ಮಾಡ್ಬೋದಾ? ಊಟ ಮಾಡೋದ್ರಲ್ಲಿ ಬರೀ ಬ್ರೆಡ್ ತಿಂದು ಬದುಕ್ಬೋದಾ? ಅದೇ ರೀತಿ ಮನುಷ್ಯನ ಶರೀರ ಏದೇನ್ ತೋಟನ ನೋಡ್ಕೊಳ್ಳಿಕ್ಕೆ ಮಾಡಲ್ಪಟ್ಟಿದೆ. ಅದು ಬೊಗ್ಗಿ ನೀರು ಹಾಕುವಾಗ, ಕೈ ಎತ್ತಿ ಒಣ ಎಲೆಗಳನ್ನು ಹರಿಯುವಾಗ, ತೆಗೆದು ಅದಕ್ಕೆ ಫಲವತ್ತಾದ ಭೂಮಿಗಳನ್ನು ಮಾಡುವಾಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಶುಗರ್ ಬರೋವರೆಗೂ ತಿಂತಾನೆ ಇರ್ತೀವಿ. ಶುಗರ್ ಬಂದ ನಂತರ ಡಾಕ್ಟರ್ ಹೇಳ್ತಾರೆ ವಾಕಿಂಗ್ ಮಾಡಿ ಅಂತ, ಅವಾಗ ಸ್ಟಾರ್ಟ್. ಯಾ ಅದು ನಡೆಯೋರು ನೋಡಿದ್ರೆ ಗೊತ್ತೇ, ಡಯಾಬಿಟಿಸ್ ಆಗಿದೆ ಅವನಿಗೆ, ಅದಕ್ಕೆ ಮಗ ಅಪಾರ್ಟ್ಮೆಂಟ್ ಇಂದ ಹೊರಗೆ ಬಂದಿರೋದು, ಇಲ್ಲ ಅಂದ್ರೆ ಟಿವಿ ಮುಂದೆ. ಆ ಡಯಾಬಿಟಿಸ್ ಆಗೋವರೆಗೂ ಟಿವಿ ಮುಂದೆ. ಡಯಾಬಿಟಿಸ್ ಆದ ತಕ್ಷಣ ಈ ಕಾನ್ಸ್ಟೇಬಲ್ ಏನಾಯ್ತು, ಡಯಾಬಿಟಿಸ್ ಏನಾಯ್ತು? ಅರೆ ಮುಂಚೆಯಿಂದ ವಾಕಿಂಗ್ ಮಾಡ್ಕೊಂಡು ಬಿಟ್ರೆ ಅದು ಬರ್ತದ? ದೇವ್ರು ನಿನ್ನ ಸೃಷ್ಟಿ ಮಾಡಿದ್ದೆ ಆ ರೀತಿ, ಅದು ಬೇಡ. ಅದು ಆದಿ ಕಾಂಡ ಹೌದು, ಪ್ರಕಟಣೆನೂ ಅಲ್ಲಿದೆ. ನೀನು ಪ್ರಕಟಣೆ ಅಂತ ತಿಳ್ಕೊಂಡು ನಡಿ, ಅದೇನು ಬೇಡ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಮ್ಮ ಶರೀರವನ್ನು ವಾಕಿಂಗಿಗೆ ಹಾಕಿ. ಆಮೇನ್. ಫಸ್ಟ್ ಕೆಲಸದಿಂದ ರಜನೆ ಸಿಗಲ್ಲ, ಅಷ್ಟು ದುಡಿಬೇಡಿ, ಸಾಯುವಷ್ಟು ದುಡಿಬೇಡಿ. ಹಲಲೂಯ. ಯಾವನು ತನ್ನ ಪ್ರಾಣವನ್ನು ಪಡೆದುಕೊಂಡಿರ್ಬೇಕೆಂದಿರುವನೋ ಅದನ್ನು ಅವನು ಕಳೆದುಕೊಳ್ತಾನೆ ಅಂತ ಬೈಬಲಲ್ಲಿ ಬರೆದಿದೆ. ಆದರೆ ಯಾವನು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನೋ ಅದನ್ನು ಪಡೆದುಕೊಳ್ಳುವನು ಅಂತ ನನ್ನ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಎಷ್ಟರವರೆಗೆ ನನ್ನ 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 ಅಂತ ಪ್ರಾರ್ಥನೆ ಕೂತ್ಕೊಳ್ತೀವೋ ಅಷ್ಟು ಅದು ನಮ್ಮಿಂದ ದೂರ 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 ದೂರನೇ ಹೋಗೋದು. ಆದರೆ ಯಾವಾಗ ನಾವು ದೇವರೇ ನನ್ನ ಜನರು ಅಂತ ಪ್ರಾರ್ಥನೆ ಬರ್ತೀವಿ ನೋಡಿ, ಯಾವಾಗ ನನ್ನ ದೇಶ ಅಂತ ಪ್ರಾರ್ಥನೆ ಬರ್ತೀವಿ ನೋಡಿ, ಯಾವಾಗ ಸ್ವಾಮಿ ನನ್ನ ಸಭೆ ನನ್ನ ಸಭೆಯ ಮಕ್ಕಳು ಅಂತ ಪ್ರಾರ್ಥನೆ ಬರ್ತೀವಿ ನೋಡಿ, ಆಗ ದೇವರು ನಿನ್ನನ್ನು ನೋಡಿ, ಏ ನೀನು ಕೇಳಿಕೊಂಡಿದ್ದು ಬರೀ ಜ್ಞಾನ, ನೀನು ಬರೀ ಕೇಳಿಕೊಂಡಿದ್ದು ನಿನ್ನ ಸಭೆಗೆ, ನೀನು ಬರೀ ಕೇಳಿಕೊಂಡಿದ್ದು ನಿನ್ನ ದೇಶಕ್ಕೆ, ಆದರೆ ನಾನು ನಿನಗೆ ಘನ ಐಶ್ವರ್ಯಗಳನ್ನು, ಸ್ಥಳ ಹಿಡಿಸಲಾರದಷ್ಟು ಐಶ್ವರ್ಯಗಳನ್ನು, ಸಮೃದ್ಧಿ ಆದಂಥ ಏಳಿಗೆಯನ್ನು, ನಿನ್ನ ಮಕ್ಕಳ ಸಮೃದ್ಧಿಯನ್ನು ನಾನು ನಿನಗೆ ಕೊಡುವೆ ಅಂದಾಗ ತಂದೆ ಮನಸ್ಸು ಸಿದ್ಧವಾಗ್ತದೆ. ಹಲ್ಲೆಲೂಯ. ಮುಂದಿನ ಸಾರಿ ನಾವು ಪ್ರಾರ್ಥನೆಗೋಸ್ಕರ ಸೇರ್ತಾ ಇದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ, ಇವತ್ತು ಹೋಗಿ ನಾನು ದೇಶಕ್ಕೋಸ್ಕರ ಪ್ರಾರ್ಥಿಸಿದರೆ ದೇವರು ನನ್ನ ಕೊರತೆಗಳನ್ನು ನೀಗಿಸ್ತಾನೆ. ಆ ಎಲ್ಲ ಸ್ವಾರ್ಥವನ್ನು ಬಿಟ್ಟು ನಮ್ಮ ಕೊರತೆಗಳನ್ನು ಬದಿಗಿಟ್ಟು ಕರ್ತನ ಸನ್ನಿಧಿಯಲ್ಲಿ ಆತನ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋಣ. ದೇವರು ಅದ್ಭುತವಾಗಿ ಆಶೀರ್ವದಿಸ್ಲಿಕ್ಕಿದ್ದಾನೆ. ಸಭಾಪಾಲಕನಾಗಿಯೂ ಆತನ ದೂತನಾಗಿಯೂ ನಿನಗೆ ತಂದು ಮುಟ್ಟಿಸ್ತಾ ಇದ್ದೀನಿ ಕೇಳು. ಸೊಲೊಮೋನನ ಹಾಗೆ ನೀನು ನಿನ್ನ ಭುಜ ಮೇಲೆ ಜವಾಬ್ದಾರಿಯಾಗಿ ಕೊಟ್ಟಿರುವಂಥ ನಿನ್ನ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪಾಲಕನಿಗೆ ವಾಗ್ದಾನ ಮಾಡಿದ್ದಾನೆ, ನಾನು ನನ್ನ ಜನರಿಗೆ ಸೊಲೊಮೋನನನ್ನು ಆಶೀರ್ವದಿಸಿದಂತೆ ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸುವೆ. ಇನ್ನು ಆಯ್ಕೆ ನಿನ್ನದು, ಇನ್ನು ಆಯ್ಕೆ ನಿಂದು. ನೀನು ಒಪ್ಪಿಸ್ಕೊಡೋದಾಗಿದ್ದರೆ ದೇವರು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ್ತಾನೆ. ನಿಮ್ಮಲ್ಲಿ ಇಚ್ಛೆ ಉಳ್ಳವರ, ಹೌದು ನನಗೆ ಆ ಪ್ರಾರ್ಥನೆ ಆತ್ಮ ಬೇಕು, ನನಗೆ ಆ ಬಿಡುಗಡೆ ಬೇಕು ಅನ್ನುವಂಥವ್ರು ನಿಮಗೋಸ್ಕರ ಬೇಡಿಕೊಳ್ಳಿಕ್ಕೆ ಹೋಗ್ಬೇಡ್ರಿ, ನಿಮಗೋಸ್ಕರ ಬೇಡಿಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಕರ್ತನಿಗೆ ಒಪ್ಪಿಸ್ಕೊಟ್ಟು, ಹೌದಲ್ಲ ಸ್ವಾಮಿ ನನ್ನ ಪಟ್ಟಣ ನನ್ನ ದೇಶ ಪ್ರಾರ್ಥಿಸ್ತೀರಾ? ಭಾರತಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ ಪ್ರಾರ್ಥಿಸ್ಬೋದಾ? ನಾನು ಹೇಳ್ತೀನಿ, ನಿನ್ನ ಮನಸ್ಸನ್ನು ನಿನ್ನ ಕೊರತೆಗಳಿಂದ, ನಿನ್ನ ಮನಸ್ಸನ್ನು ನಿನ್ನ ಅವಶ್ಯಕತೆಗಳಿಂದ, ನಿನ್ನ ಮನಸ್ಸನ್ನು ನಿನ್ನ ಅನಾರೋಗ್ಯದಿಂದ, ನಿನ್ನ ಮನಸ್ಸನ್ನು ನಿನ್ನ ತೊಂದರೆಗಳಿಂದ ಸಂಪೂರ್ಣವಾಗಿ ತೆಗೆದು ಆ ಮನಸ್ಸನ್ನು ದೇಶಕ್ಕೋಸ್ಕರ, ಆ ಮನಸ್ಸನ್ನು ಈ ಪಟ್ಟಣಕ್ಕೋಸ್ಕರ, ಆ ಮನಸ್ಸನ್ನು
ಈ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸುವುದರಲ್ಲಿ ನೀನು ಒಪ್ಪಿಸು. ಇದೇ ವಾರದಲ್ಲಿ ದೇವರು ನಿನ್ನನ್ನು ಸಂದರ್ಶಿಸಲಿಕ್ಕಿದ್ದಾನೆ. ಸಲಬರ ಗುಲಾಮ ಅಂದಲಗದ ಇವತ್ತು ಬೆಳಗ್ಗೆ ನಾನು ಎದ್ದ ತಕ್ಷಣ ಅನ್ಕೊತಾ ಇದ್ದೆ, ದೇವರೇ ನೀನು ನನ್ನ ಜೀವಿತದಲ್ಲಿ ಏನೋ ಒಂದು ಅದ್ಭುತ ಕಾರ್ಯ ಮಾಡಿದ್ಯಾ. ಏನಂತಂದರೆ 2 ತಿಂಗಳಿಂದ ನನಗೆ ತುಂಬ ಕೆಮ್ಮು ಇತ್ತು. ನಮ್ಮ ಮನೇಲಿ ಸುಮಾರು ಎಲ್ಲ ಮೆಡಿಸನ್ಸ್ನ ತೊಗೊಂಬಂದಿಟ್ಟಿದ್ದೆ. ಆಮೇಲೆ 21 ಡೇಸ್ ಏನು ಪ್ರೇಯರ್ ಇತ್ತು, ದಿನ ಬರ್ತಾ ಇದ್ವಿ ನಾವಿಲ್ಲಿ, ತುಂಬ ಪ್ರೇಯರ್ ಮಾಡ್ತಾ ಇದ್ದೆ. ಮತ್ತು ಅಕಾರ್ಡಿಂಗ್ ಟು ಮಾರ್ಕ್ 11 ಪಾಸ್ಟರ್ ಹೇಳ್ದಂಗೆ, ಸ್ಪೀಕ್ ಟು ದಿಸ್ ಮೌಂಟೇನ್ ಆ್ಯಂಡ್ ಇಟ್ ವಿಲ್ ಬಿ ಮೂವ್ಡ್, ಮತ್ತು ನೀವು ಸಂಶಯ ಪಡಬಾರ್ದು ಅಂತ. ಸೊ ಎವ್ರಿ ಟೈಮ್ ಲೈಕ್ ವೆನ್ ಐ ಯೂಸ್ ಟು ಪ್ರೇ, ನಾನು ಹೇಳ್ತಾ ದೇವರೇ ಎವ್ರಿ ಡೇ ಲೈಕ್ ಐ ಆಮ್ ಪ್ರೇಯಿಂಗ್, ಈ ಕೆಮ್ಮು ಹೋಗ್ತಾನೆ ಇಲ್ಲ. ಕೆಮ್ಮು ಇಷ್ಟಿತ್ತು ಅಂತಂದರೆ ಐ ವುಡ್ ಟೆಲ್ ಮೈ ಹಸ್ಬೆಂಡ್, ಇವಾಗ ಅನಿಸುತ್ತೆ ನನಗೆ ನನ್ನ ಹೊಟ್ಟೆನಕ್ಕಿತ್ತು ಹೊರಗಡೆ ಬಂದುಬಿಡುತ್ತೆ. ಸೊ ಇಟ್ ವಾಸ್ ಸೋ ಟೆರಿಬಲ್ ಆ್ಯಂಡ್ ಐ ಯೂಸ್ ಟು ಟೇಕ್ ಮನೆಯಲ್ಲಿ ಇರೋಂಥ ಎಲ್ಲ ಕಷಾಯ ಎಲ್ಲನೂ ಮಾಡಿ ಕುಡಿತಾ ಇದ್ದೆ, ಬಟ್ ನಥಿಂಗ್ ವರ್ಕ್ಡ್. ಆ್ಯಂಡ್ ಐ ವುಡ್ ಡೈಲಿ ಐ ವುಡ್ ಕಮ್ ಆ್ಯಂಡ್ ಐ ವುಡ್ ಪ್ರೇ, ಲಾರ್ಡ್ ಐ ಕಾಂಟ್ ಟಾಲರೇಟ್ ದಿಸ್, ನನ್ನ ಹತ್ರ ಆಗ್ತಾ ಇಲ್ಲ, ಐ ಡೋಂಟ್ ನೋ ವಾಟ್ ಐ ವಾಸ್. ನನಗೆ ಇಷ್ಟು ನನಗೆ ಆಲೋಚನೆ ಯಾವ ಥರ ಬರ್ತಾ ಇತ್ತಂದರೆ ಐ ಥಾಟ್ ಲೈಕ್ ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್, TB ಇರ್ಬೋದೇನೋ, ಬಿಕಾಸ್ ಸೈತಾನ ನನ್ನ ಥಾಟ್ಸ್ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇದೆ. ಐ ನೆವರ್ ಟೋಲ್ಡ್ ಮೈ ಹಸ್ಬೆಂಡ್, ಬಟ್ ದಿಸ್ ಇಸ್ ವಾಟ್ ಇಟ್ ವಾಸ್ ಗೋಯಿಂಗ್ ಇನ್ ಮೈ ಮೈಂಡ್. ಆ್ಯಂಡ್ ನಾನಂದೆ ದೇವರೇ ಇಲ್ಲ, ದಿಸ್ ಇಸ್ ಸಮಥಿಂಗ್ ನೆಗೆಟಿವ್ ಥಾಟ್ಸ್ ಕಮಿಂಗ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಪ್ರೇಯಿಂಗ್, ಐ ಪ್ರೇಡ್ ಪ್ರೇಡ್, ಇದೇ ಒಂದು ವಾಕ್ಯ ನಾನು ತುಂಬ ಕನ್ಫೆಸ್ ಮಾಡ್ತಾ ಇದ್ದೆ. ಆ್ಯಂಡ್ ಎವ್ರಿ ಡೇ ಇಸ್ ಟು ನೀಲ್ ಡೌನ್ ಇನ್ ದ ಹೌಸ್ ಆ್ಯಂಡ್ ಐ ಇಸ್ ಟು ಪ್ರೇ. ಆ್ಯಂಡ್ 21 ಡೇಸ್ ಆಯಿತು, 21 ಡೇಸ್ ಬಂದಾಗಲೂ ಅಲ್ಲಿ ಕುತ್ಕೊಂಡಿದ್ದೆ ನಾನು, ದ ಕಾಫ್ ವಾಸ್ ಸೋ ಸಿವಿಯರ್. 22nd ಡೇ ನಾ ಬಂದೆ, ವಿ ಪ್ರೇಡ್, ಆ್ಯಂಡ್ ದ ನೆಕ್ಸ್ಟ್ ಡೇ ಐ ಡೋಂಟ್ ನೋ, 2nd ಡೇ, ಆ್ಯಂಡ್ ಸಡನ್ಲಿ ಐ ರಿಯಲೈಸ್ ದ್ಯಾಟ್ ಫಾರ್ 2 ಡೇಸ್ ದೆರ್ ವಾಸ್ ನೋ ಕಾಫ್ ಎಟ್ ಆಲ್. ದ ಕಾಫ್ ಇಟ್ ಟ್ರಬಲ್ ಮೀ ಆಲ್ಮೋಸ್ಟ್ ಫಾರ್ 2 ಮಂತ್ಸ್. ನನಗೆ 2 ತಿಂಗಳು ನನಗೆ ಕಾಫ್ ಇಷ್ಟು ನನಗೆ ತೊಂದರೆ ಮಾಡ್ತಂತಂದರೆ ನನಗೆ ಆಗ್ತಾನೇ ಇರಲಿಲ್ಲ. ಬಿಕಾಸ್ ಎವ್ರಿ ಡೇ ವೆನ್ ಐ ಯೂಶ್ವಲಿ ಕುಕ್, ನಾನು ಅಡುಗೆ ಮಾಡ್ಬೇಕಾದ್ರೆ ಎವ್ರಿ ಡೇ ಐ ಲವ್ ಟು ಸಿಂಗ್, ಐ ವರ್ಷಿಪ್, ಯಾಕಂದ್ರೆ ಅಡುಗೆ ಚೆನ್ನಾಗಿ ಆಗಬೇಕು ಅಂತಂದು. ಸೊ ಐ ಜಸ್ಟ್ ಪ್ರೇ, ನಾನು ಪ್ರೇಯರ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀನಿ, ವರ್ಷಿಪ್ ಮಾಡ್ತೀನಿ. ಮೈ ಹಸ್ಬೆಂಡ್ ಇಲ್ಬಿಟ್ಟು ಅಲ್ಲಿ ಐ ಡೋಂಟ್ ನೋ ನೀನು ಏನು ಮಾಡ್ತಾ ಇರ್ತೀನಿ, ಅಡುಗೆ ಮಾಡೋದು ಬಿಟ್ಟು ನೀನು ಜಾಸ್ತಿನೇ ಹಾಡು ಹೇಳ್ತಾ ಇರ್ತೀಯ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇರುತ್ತೆ. ಸೊ ದಟ್ಸ್ ವಾಟ್ ಇಸ್ ಎಸ್, ಬಟ್ ಐ ಲವ್ ಟು ಪ್ರೇಸ್ ಅಂಡ್ ವರ್ಷಿಪ್ ಗಾಡ್ ವೆನ್ ಐ ಆಮ್ ಡೂಯಿಂಗ್ ಆಲ್ ಮೈ ವರ್ಕ್. ಆ್ಯಂಡ್ ದೆನ್ ಸೊ ಐ ಜಸ್ಟ್ ಥ್ಯಾಂಕ್ ಗಾಡ್, ನನಗೆ ಗೊತ್ತಿಲ್ದನೇ ದಟ್ ಕಾಫ್ ಲೆಫ್ ಮೀ. ಗ್ಲೋರಿ ಬಿ ಟು ಗಾಡ್. ಆ್ಯಂಡ್ ದೇವ್ರ ವಾಕ್ಯ ಇಟ್ಸ್ ರಿಯಲಿ ಇಟ್ಸ್ ಲೀವಿಂಗ್ ಆ್ಯಂಡ್ ಇಟ್ ವರ್ಕ್ಸ್ ವಂಡರ್ಸ್. It works wonders. And one more testimony I want to tell. It's been 1 year that we are coming to this church, and nan maga sannu nidane, so avunu namna bittu illinda allaadta irlila. So I want to send him for the Sunday school, or I want him to sit here, but he will never leave me and go from the place. And I was praying about this also, and today I don't know what happened, when I came immediately he told me, mummy, I'll go in front. And I said, Lord, thank you. You heard my prayer. So, idu sanna vishaya, but God hears our prayer. That's what I want to encourage. So, devaru nan idu kuda. So, today he has gone for the Sunday school. I'm very happy. And all glory be to God. Thank you. Wednesday night I had severe headache. और बुधवार के रात से मुझे बहुत सिर दर्द था. My whole skull from here till here it was paining very badly. और पूरा बहुत दर्द कर रहा था वो. And I couldn't tell papa because he'll start worrying, so I never told him this. Aur maine mere pitaji se bhi is cheez ko nahi kaha kyunki wo agar main kehti to wo bahut chinta karte hain. Nor I took any medicine. Aur na hi maine koi dawai li. And Thursday I knew there was a prayer meeting in the evening, and I was very much excited and ready that I have to go to church, have to learn many things. Aur gurwar ke din main mujhe pata tha ki yahan par prarthana meeting hai aur main uske liye taiyar ho rahi thi aur bahut uttejit thi yahan par aana hai karke. But because of severe headache I thought no, I cannot go in the evening. Aur kyunki mujhe bahut sir dard kar raha tha, shayad maine socha ki shayad main nahi ja paungi. So I decided I'll just tell papa that you go and come, I won't come with you. Isliye maine faisla kiya ki maine pitaji ko kahungi ki aap ja kar aao aur main ghar mein rahungi. But there was no peace in my heart. Lekin mere hriday mein woh shanti nahi thi. I was bit confused, should I go or should I stay back? Mere mann mein uljhan tha ki main jaun ya na jaun.
and but I decided no, let it be. If in case if I have severe headache, I'll in the middle of the service I'll get up and I'll go home. Aur maine fir baad mein socha ki chalo jaate hain, agar sir bahut dard hua to shayad beech mein uth kar aa sakte hain. But when I when I was sitting there, aur main wahan par baithi thi, and when I started worshiping God, aur jab main parmeshwar ki aradhana karne ke liye prarambh ki, when I started singing, aur jab main gaane ke liye prarambh ki, but still it was paining. Woh tabhi bhi dard ho raha tha aur main saans bhi nahi le pa rahi thi. I couldn't breathe out also, aur main saans bhi nahi le rahi thi. So much difficult for me, itna mujhe takleef ho raha tha. But in that also, lekin usme bhi I never paid attention. When anything happen, I'll worship. और मैंने उसको ध्यान नहीं दिया, चाहे कुछ भी हो जाए मैं आराधना करूंगी, इस तरह से सोचा. When I closed my eyes and when I raised my hands, जब मैंने आंखों को बंद किया और हाथों को उठाया, I saw some clouds moving around. मैंने बादलों को इधर उधर घूमते हुए मैंने उसको देखा. And suddenly I saw it was coming on me. और फिर बाद में मुझे ऐसे लगा कि वो बादल मेरे ऊपर आ रहे हैं. And I never prayed, Lord, heal my headache. I never prayed it. और मैंने कभी इस तरह से प्रार्थना नहीं किया था कि परमेश्वर मेरे सिर दर्द को आप चंगा करो. I saw the clouds were upon me. मैंने देखा कि वो बादल मेरे ऊपर थे. And slowly they were coming on me. और धीरे से धीमे से वो मेरे ऊपर आ रहे थे. And I felt some chillness that time. और मुझे वो ठंड महसूस हुआ. And that time. और उस समय all my headache was gone. और मेरा सारा सिर दर्द चला गया. And I was totally free to worship God. और तभी मैं परमेश्वर की आराधना करने के लिए संपूर्ण आजादी मिल गई. So whatever it may be fever or any sickness, please don't stop coming to this church. मैं इतना ही कहना चाहती हूँ कि चाहे कुछ जो कुछ भी बीमारी हो, आप कृपया करके मंडली को आना मत चुकाइएगा. Everything is possible. क्योंकि सब कुछ संभव है. Amen.